ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, IPL ಸೀಸನ್ 14ರಲ್ಲಿ RCB ತಂಡ ಶುಭಾರಂಭ ಮಾಡಿದೆ. ಇದೇ ಮೊದಲ ಬಾರಿಗೆ IPL ಇತಿಹಾಸದಲ್ಲಿ RCB ತಂಡ ಉದ್ಘಾಟನಾ ಪಂದ್ಯವನ್ನು ಗೆದ್ದು ಗೆಲುವಿನೊಂದಿಗೆ ಟೂರ್ನಿಯನ್ನು ಆರಂಭಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ನೀಡಿದಂತಹ 160 ರನ್ಗಳ ಗುರಿಯನ್ನು RCB ತಂಡ ಯಶಸ್ವಿಯಾಗಿ ಬೆನ್ನು ಹತ್ತಿತ್ತು. ಆಪತ್ ಬಂದವ AB ಡಿವಿಲಿಯರ್ಸ್ ಅನುಭವದ ಆಟದಿಂದಾಗಿ. ಎಸ್ ವೀಕ್ಷಕರೇ, 160 ರನ್ಗಳ ಕಾಂಪಿಟೇಟಿವ್ ಸ್ಕೋರ್ ಬೆನ್ನು ಹತ್ತಿದ RCB ತಂಡಕ್ಕೆ ವಾಷಿಂಗ್ಟನ್ ಸುಂದರ್ ಮತ್ತು ವಿರಾಟ್ ಕೊಹ್ಲಿ ಉತ್ತಮ ಆರಂಭವನ್ನೇ ನೀಡಿದ್ರು. ಆದರೆ ಸುಂದರ್ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ಆತುರದ ಶಾಟ್ಗೆ ಕೈ ಹಾಕಿ ಕೇವಲ 10 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಬೌಂಡರಿ ಸಿಡಿಸಿ ಭರವಸೆ ಮೂಡಿಸಿದ್ದ ಡೆಬ್ಯೂಟೆಂಟ್ ರಜತ್ ಪಾಟಿದಾರ್ ಆಟ ಕೇವಲ 8 ರನ್ಗೆ ಅಂತ್ಯವಾಯಿತು. ಆಗ ಜೊತೆಯಾದ ಕ್ಯಾಪ್ಟನ್ ಕೊಹ್ಲಿ ಮತ್ತು ಮ್ಯಾಕ್ಸ್ವೆಲ್ RCB ತಂಡಕ್ಕೆ ಉತ್ತಮ ಚೇತರಿಕೆಯನ್ನು ನೀಡಿದ್ರು. ಈ ಜೋಡಿ 3 ವಿಕೆಟ್ಗೆ 52 ರನ್ಗಳ ಪಾರ್ಟ್ನರ್ಶಿಪ್ ನೀಡಿತು. ಜವಾಬ್ದಾರಿಯಿಂದ ಬ್ಯಾಟ್ ಬೀಸುತ್ತಿದ್ದ ಕ್ಯಾಪ್ಟನ್ ಕೊಹ್ಲಿ ಆಟ 33 ರನ್ಗಳಿಗೆ ಅಂತ್ಯವಾಯಿತು. ಕೊಹ್ಲಿ ಬುಮ್ರಾ ಬೌಲಿಂಗ್ನಲ್ಲಿ LB ಬಲೆಗೆ ಬಿದ್ದರು. ಮೊದಲ ಪಂದ್ಯದಲ್ಲೇ ಭರವಸೆ ಮೂಡಿಸಿದ್ದ ಕೋಟಿ ಕುಳ ಗ್ಲೆನ್ ಮ್ಯಾಕ್ಸ್ವೆಲ್ ಆಟ 39 ರನ್ಗಳಿಗೆ ಅಂತ್ಯವಾಯಿತು. ಮ್ಯಾಕ್ಸಿ 3 ಬೌಂಡ್ರಿ ಮತ್ತು 2 ಸಿಕ್ಸರ್ ಸಿಡಿಸಿ ರಂಜಿಸಿದರು. ಮ್ಯಾಕ್ಸ್ವೆಲ್ ಔಟ್ ಆದ ಬಳಿಕ ಬಂದಂಥ ಶಹಬಾಜ್ ಅಹಮದ್ ಮತ್ತು ಡ್ಯಾನಿಯಲ್ ಕ್ರಿಶ್ಚಿಯನ್ ತಲಾ 1 ರನ್ಗೆ ವಿಕೆಟ್ ಒಪ್ಪಿಸಿ RCB ಪಾಳೆಯದಲ್ಲಿ ಆತಂಕಕ್ಕೆ ಕಾರಣವಾಗಿದ್ದರು. ಆದರೆ ಆ ನಂತರದಲ್ಲಿ ತಂಡಕ್ಕೆ ಆಸರೆಯಾಗಿದ್ದೆ ಮತ್ತದೇ ಆಪತ್ ಬಾಂಧವ AB ಡಿವಿಲಿಯರ್ಸ್. ಚೆನ್ನೈನ ಚಿಪಾ ಕಂಗಡದಲ್ಲಿ ತಮ್ಮ ಅನುಭವವನ್ನು ಧಾರೆ ಎರೆದ AB ಡಿವಿಲಿಯರ್ಸ್ ಕೇವಲ 27 ಬಾಲ್ಗಳಲ್ಲಿ 4 ಬೌಂಡರಿ ಮತ್ತು 2 ಸಿಕ್ಸರ್ ಸಹಿತ 177.77 ಸ್ಟ್ರೈಕ್ ರೇಟ್ನಲ್ಲಿ 48 ರನ್ ಸಿಡಿಸಿದ್ರು. ಮ್ಯಾಚ್ ಗೆಲುವಿಗೆ ಇನ್ನು 2 ರನ್ ಬೇಕಿದ್ದಾಗ AB ಡಿವಿಲಿಯರ್ಸ್ ರನ್ಔಟ್ ಆಗಿ RCB ಪಾಳ್ಯದಲ್ಲಿ ಮತ್ತೊಮ್ಮೆ ಆತಂಕ ಮೂಡಿತು. ಆದರೆ ಆಲ್ರೌಂಡರ್ ಹರ್ಷಲ್ ಪಟೇಲ್ 5 ವಿಕೆಟ್ ತೆಗೆದಿದ್ದಲ್ಲದೆ RCB ತಂಡವನ್ನು ಗೆಲುವಿನ ದಡವನ್ನು ಸೇರಿಸಿದ್ರು. RCB ತಂಡ ಅಂತಿಮ ಬಾಲ್ನಲ್ಲಿ ರೋಚಕವಾಗಿ ಗೆಲುವನ್ನು ದಾಖಲಿಸಿತು. 8 ವಿಕೆಟ್ಗಳನ್ನು ಕಳೆದುಕೊಂಡು 160 ರನ್ಗಳ ಟಾರ್ಗೆಟನ್ನು ಮುಟ್ಟಿತು. ಎಸ್ ವೀಕ್ಷಕರೇ, RCB ತಂಡ ಶುಭಾರಂಭವನ್ನು ಸಾಧಿಸಿದೆ. ನಿಜಕ್ಕೂ ಕೂಡ ಇದು ಖುಷಿ ವಿಚಾರ ಅಂತ ಹೇಳ್ಬೋದು. RCB ತಂಡಕ್ಕೆ ನಿಮ್ಮ ಸಪೋರ್ಟನ್ನು ಹೀಗೆ ಮುಂದುವರಿಸಿ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.